ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಮುಂಚೂಣಿಯಲ್ಲಿ ತರಬೇಕು ಅಂತ. ನಮ್ಮ ತಾಯಿಯವರು ಅವರಿದ್ದಾಗ ನನ್ನ ಮಗ ಒಂದ್ಸರಿ ಕಾರ್ಪೊರೇಟರ್ ಆಗಬೇಕು ಅಂತ ಬಹಳ ಆಸೆ ಪಡ್ತಾ ಇದ್ರು. ಈಗ ಅವರೆಲ್ಲ ಆಶೀರ್ವಾದದಿಂದ ಭಗವಂತನ ಆಶೀರ್ವಾದದಿಂದ ಮುಂದೆ ಜನಸೇವೆ ಮಾಡ್ಕೊಂಡಿದ್ದೀರಿ. ನಮ್ಮ ಯಜಮಾನರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಗರದ ಮಹಾಲಕ್ಷ್ಮೀಪುರಂ ವಾರ್ಡ್ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿ ರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಸ್ನೇಹಿತರೊಂದಿಗೆ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಎಸ್ ಕೇಶವಮೂರ್ತಿ ರವರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಎರಡು ಬಾರಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿತ್ತು. ಮಹಾಲಕ್ಷ್ಮೀಪುರಂ ವಾರ್ಡ್ ನಾಗರಿಕರ ಆಶೀರ್ವಾದದ ಬಲದಿಂದ ಎರಡು ಬಾರಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಆಯ್ಕೆಯಾದೆ. ಕಾಂಗ್ರೆಸ್ ಪಕ್ಷ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಕ್ಷ ಬಲಿಷ್ಠವಾಗಿದೆ. ಮುಂಬರುವ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜನರ ಆಶೀರ್ವಾದದಿಂದ ಆಡಳಿತಕ್ಕೆ ಬರಲಿದೆ ಎಂದು ತಿಳಿಸಿದರು. ನಮ್ಮ ಮಹಾಲಕ್ಷ್ಮಿ ಕ್ಷೇತ್ರದ ಹಿರಿಯ ನಾಯಕರಾದ ಕೇಶವಮೂರ್ತಿ ಅಣ್ಣನವರ ಇವತ್ತು ಹುಟ್ಟುಹಬ್ಬ ಸಲುವಾಗಿ ನಾವೆಲ್ಲ ಕಾರ್ಯಕರ್ತರು ಎಲ್ಲ ಬಂದು ಭಾಳ ವಿಜೃಂಭಣೆಯಿಂದ ಭಾಳ ಸಂತೋಷವಾಗಿ ಅವರ ಒಂದು ಜನ್ಮದಿನವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಮಗೆಲ್ಲ ಅವರ ಮಾರ್ಗದರ್ಶನದಲ್ಲಿ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಈ ಸಲ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮುಂಚೂಣಿಯಲ್ಲಿ ತರಬೇಕು ಅಂತ ಎಲ್ಲ ಕಾರ್ಯಕರ್ತರಲ್ಲೂ ಬೇಡ್ಕೊಳ್ತಾ ಮತ್ತು ನಮ್ಮ ನಾಯಕರ ಒಂದು ಮಾರ್ಗದರ್ಶನ ಇರಬೇಕು ಅಂತ ಕೇಳ್ಕೊಳ್ತಾ ಅವರು ಆಶೀರ್ವಾದ ತಗೊಳ್ತಾ ಇತ್ತು. ನಾನು ಆಕಾಂಕ್ಷಿಯಾಗಿ ಕೇಶವಮೂರ್ತಿ ಸರ್ ಬಂದು ಪ್ರಪೋಸ್ ಮಾಡಿದರು, ಅವರ ಒಂದು ಮಾರ್ಗದರ್ಶನದಲ್ಲಿ ಬಂದಿದ್ದೀನಿ. ಕಷ್ಟಪಟ್ಟು ನಮ್ಮ ಎಲ್ಲ ಒಂದು ಮತದಾರರನ್ನ ಮೀಟ್ ಮಾಡಿ ಅವರ ಆಶೀರ್ವಾದ ಪಡೆಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ ಭಾಳ ಚೆನ್ನಾಗಿದೆ, ಕಾಂಗ್ರೆಸ್ ಕ್ಷೇತ್ರ ಆಗಿದೆ. ಸುಮಾರು 780,000 ಜನ ಮತದಾರರಿದ್ದಾರೆ, ಎಲ್ಲ ಥರ ಮತದಾರರಿದ್ದಾರೆ, ಎಲ್ಲ ಜಾತಿ ಮತದಾರರಿದ್ದಾರೆ, ಮಿಡ್ಲ್ ಕ್ಲಾಸು, ಅಪ್ಪರ್ ಕ್ಲಾಸು. ಮತ್ತು ನಮ್ಮ ಕಾಂಗ್ರೆಸ್ ಕ್ಷೇತ್ರವೇ ಆಗಿತ್ತು ಅದು ಮೊದಲಿಂದನೂ, ಈಗಲೂ ಕಾಂಗ್ರೆಸ್ ಕ್ಷೇತ್ರವೇ. ಸೊ ನಮ್ಮ ಕೇಶವಮೂರ್ತಿ ಸರ್ ಇವತ್ತು ಅವರ ಜನ್ಮದಿನದ ದಿವಸ ನಾವೆಲ್ಲ ಒಂದು ಪಣ ತಟ್ಟಿ ಮಹಾಲಕ್ಷ್ಮಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷನ ಆಡಳಿತಕ್ಕೆ ತರಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಇವತ್ತು ಒಂದು ಹುಟ್ಟುಹಬ್ಬದ ಆಚರಣೆ, ನಮ್ಮಲ್ಲಿ ನಾವು ಒಕ್ಕಲಿಗ ಕುಟುಂಬದಿಂದ ಬಂದಂಥವ್ರು, ನಾವಪ್ಪ ಎಲ್ಲ ರೈತರಾಗಿದ್ದಂಥವ್ರು, ಸ್ಥಳೀಯವಾಗಿ ಇಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಂಥ ಜನಾಂಗ ನಮ್ಮದು. ಅದರಲ್ಲಿ ನಮ್ಮ ತಾತವರಿಂದ ಹಿಡಿದು ನಮ್ಮ ತಂದೆಯವರು ನಮ್ಮ ಈ ಕೇತ್ಮನಹಳ್ಳಿಯಲ್ಲಿ ರೈತರಾಗಿರ್ತಂಥ ಒಂದು ಕುಟುಂಬದಲ್ಲಿ ನನಗೊಂದು ಸಾರ್ವಜನಿಕ ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದ್ದು ಭಗವಂತ ಮತ್ತು ಅಪ್ಪ ಅಮ್ಮನ ಆಶೀರ್ವಾದ. ನಮ್ಮ ತಾಯಿಯವರು ಅವರಿದ್ದಾಗ ನನ್ನ ಮಗ ಒಂದ್ಸರಿ ಕಾರ್ಪೊರೇಟರ್ ಆಗಬೇಕು ಅಂತ ಭಾಳ ಆಸೆ ಪಡ್ತಾಯಿದ್ರು. ಬಹುಶಃ ಅದು ಅವ್ರು ನಮ್ಮ ತಾಯಿಯವರಿದ್ದಾಗ ಅದೊಂದು ಆಗಿದ್ದು ನಮ್ಮ ಪುಣ್ಯ. ಈಗ ಅವರೆಲ್ಲ ಆಶೀರ್ವಾದದಿಂದ ಭಗವಂತನ ಆಶೀರ್ವಾದದಿಂದ ಮುಂದೆ ಜನಸೇವೆ ಮಾಡ್ಕೊಂಡಿದ್ದೀರಿ. ಸ್ಥಳೀಯವಾಗಿ ಎಲ್ಲ ಸ್ನೇಹಿತರು ಮತ್ತು ಎಲ್ಲ ಜನರು ನನ್ನ ಬಗ್ಗೆ ಒಳ್ಳೆಯ ಅಭಿಮಾನ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅವರ ವಿಶ್ವಾಸಕ್ಕೆ ಕಳಂಕ ಬರದ ಹಾಗೆ ಮತ್ತು ಅವ್ರು ಇಟ್ಟಿರ್ತಕ್ಕಂಥ ನಿರೀಕ್ಷೆಗೆ ಚ್ಯುತಿ ಬರದ ಹಾಗೆ ನಾನು ಸಾರ್ವಜನಿಕ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದೇ ರೀತಿ ಮುಂದಿನ ಒಳ್ಳೆ ಅಭಿವೃದ್ಧಿ ಮಾಡಬೇಕು, ಅವಕಾಶ ಸಿಕ್ಕಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಕೊನೆ ಬಾರಿನೂ ನನಗೆ ಅವಕಾಶ ಕೊಟ್ಟಿದ್ದರು. ನನಗೆ ಡಿ ಕೆ ಸಾಹೇಬರು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರು ನನಗೊಂದು ಆಶೀರ್ವಾದ ಮಾಡಿದ್ದಾರೆ, ಎರಡು ಭಾಗದಲ್ಲೂ ನನಗೆ ಅವಕಾಶ ಇದೆ. ಮತ್ತು ಇವತ್ತು ರಾಜಕೀಯವಾಗಿ ನೀವು ನೋಡಿದ್ರೆ ವಿಧಾನಸಭಾ ಚುನಾವಣೆಗೆ ನಿಲ್ಲಬೇಕಂದ್ರೆ ಹೆಸರು ಮತ್ತು ಒಂದು ಜನರ ವಿಶ್ವಾಸದ ಜೊತೆಗೆ ಆರ್ಥಿಕವಾಗಿ ಸಫಲವಾಗಿರಬೇಕು. ಇಲ್ಲಾಗಲಿ ರಾಜಕೀಯದಾಗಲಿ ಎರಡೂ ಕಡೆ ಅವಕಾಶ ಇದೆ. ಬಟ್ ಅಂಥ ಅವಕಾಶನ ನನಗೆ ದೊಡ್ಡವರು ಡಿ ಕೆ ಸಾಹೇಬರು ಮತ್ತು ಅನೇಕ ನಾಯಕರುಗಳು ಹೇಳಿದ್ದು ನನಗೆ ಭಾಳ ಸಂತೋಷ ಆಯಿತು. ಆದರೂ ಸಹ ನಾನು ಎರಡೂ ಕಡೆಯೂ ನನ್ನ ಪಕ್ಷಕ್ಕಾಗಿ ದುಡಿದು ಕಾಂಗ್ರೆಸ್ ಬರಲಿಕ್ಕೆ ನಾವು ಪ್ರಯತ್ನಪಟ್ಟು ಎರಡೂ ಕಡೆ ಕಾಂಗ್ರೆಸ್ ಗೆಲ್ಸ್ಕೊಳ್ಳೋಕ್ಕೆ ನಾನು
ನಮ್ಮ ಸ್ನೇಹಿತರೆಲ್ಲ ಸೇರಿ ಶ್ರಮವಹಿಸ್ತೀರಿ. ನಮ್ಮ ಯಜಮಾನರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಅವ್ರಿಗೆ ಆರೋಗ್ಯ ಆಯುಷ್ ಕೊಡಲಿ. ಅವರು ಜನಪ್ರಿಯ ನಾಯಕ ಅಂತ ಇವಾಗ ಆಲ್ರೆಡಿ ನಿರೂಪಿಸಿದ್ದಾರೆ. ಬೆಳಗ್ಗೆಯಿಂದ ಭಾಳಷ್ಟು ಅವರ ಅಭಿಮಾನಿಗಳು, ಆತ್ಮೀಯರು, ಕಾರ್ಯಕರ್ತರು, ಸ್ನೇಹಿತರು ಪಕ್ಷಾತೀತವಾಗಿ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋಗ್ತಾ ಇದ್ದಾರೆ. ಭಾಳ ಖುಷಿಯಾಗತ್ತೆ. ಮತ್ತೆ ಗೆದ್ದು ಈ ಸಲ ಅವರಿಗೆ ಆ ದೇವರ ಆಶೀರ್ವಾದ ಮಾಡಿ ಮೇಯರ್ ಆಗಬೇಕನ್ನೋದೇ ನಮ್ಮೆಲ್ಲರ ಆಶೀರ್ವಾದ ಆಸೆ. ಅವ್ರು ಗೆದ್ದೇ ಗೆಲ್ತಾರೆ ಅಂತ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಎರಡು ಕ್ಷೇತ್ರದಲ್ಲಿ ಅವರು ಎಲ್ಲೇ ನಿಂತರು ಅವರು ಶಾಸಕರಾಗೋ ಮಟ್ಟಕ್ಕೆ ಇದ್ದಾರೆ, ಶಾಸಕರಾಗೋ ಮಟ್ಟಕ್ಕೆ ಇದ್ದಾರೆ. ಈ ಬೆಂಗಳೂರು ನಗರದಲ್ಲಿ ಯಾರಾದರೂ ಒಂದು ಕುಟುಂಬ, ಒಂದು ಫ್ಯಾಮಿಲಿ, ಹೆಣ್ಣ ಹೆಂಡತಿ ಇಬ್ಬರು ಕಾರ್ಪೊರೇಟರ್ ಆಗಿ ಹೋಗ್ತಾರೆ ಅಂದರೆ ಈ ಮನೆಯವರೊಂದು ಮಾತ್ರ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.